ಬೆಂಬಲವನ್ನು ನಾವು ಕೊಡ್ತೀವಿ. ಸಭೆಯನ್ನು ಏನು ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಜಿಲ್ಲಾ ಸಮಿತಿಯಿಂದ ಎಲ್ಲ ಸಹಕಾರವನ್ನು ನಾವು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿ ಇದೆ ಮೈನಾರಿಟಿ ಅಧ್ಯಕ್ಷರು ಎಲ್ಲ ಏನು ಮಹಿಳಾ ಈಗ ಅಲ್ಪಸಂಖ್ಯ ಸಮಾಜದ ಉಸ್ತುವಾರಿ ನಿಂತಿದೆ ಸರ್ ಅಲ್ಪಸಂಖ್ಯಾತ ಸಮಾವೇಶದಲ್ಲಿ ಅಲ್ಪಸಂಖ್ಯಾತರು ಪ್ರಧಾನವಾಗಿರ್ತಾರೆ ಪ್ರಧಾನತೆ ಅವರಿಗೆ ಪ್ರಾಧಾನ್ಯತೆ ಇನ್ನ ಏನು ನಾವು ಜನರಲ್ಲು ಬಿಸಿಎಂ ಆಮೇಲೆ ಅಲ್ಪಸಂಖ್ಯಾತರಲ್ಲೇ ಮಹಿಳಾ ವಿಭಾಗ ಐತಲ್ಲ ಅದು ಎಲ್ಲರೂ ಸೇರ್ಕೊಂಡ್ರೆ ಆದರೆ ಪ್ರಾಧಾನ್ಯತೆ ಮಾತ್ರ ಮಹಿಳಾ ಅಲ್ಲ ಅಲ್ಪಸಂಖ್ಯಾತರಿಗೆ ಇವು ಸೈಡ್ ವಿಂಗ್ಸ್ ಇದ್ದಂಗೆ ಅಷ್ಟೇ ಉತ್ಸವ ಮೂರ್ತಿ ಅಲ್ಲ ಉತ್ಸವ ಮೂರ್ತಿ ಇವರೇ ಏನು ಇದೆ ಪೇರೆಂಟ್ ಬಾಡಿ ಅವೆಲ್ಲ ಹೆಂಗಿರ್ತವೆ ಅಂತ ಅಂದರೆ ಸೈಡ್ ವಿಂಗ್ಸ್ ಇದ್ದಂಗೆ ನೀವೆಲ್ಲರೂ ಸಹಕಾರ ಕೊಟ್ಟು ಮತ್ತು ಗಾಂಧಿನಗರದ ಬಂಧುಗಳು ಕೂಡ ಈ ಸಭೆಯಲ್ಲಿ ಎಲ್ಲರೂ ಕೂಡ ಸಾರ್ವಜನಿಕ ಆಗಿ ಭಾಗವಹಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಗಾಂಧಿನಗರದ ಬಂಧುಗಳಲ್ಲಿ ಕೇಳ್ಕೊಂತೀನಿ ಹಾಗೂ ನಮ್ಮ ಕುಮಾರಸ್ವಾಮಿಗಳ ಪಂಚರತ್ನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದರಿಂದ ಶಾಂತಕುಮಾರ್ ಅವರು ಸಂಘಟನೆ ಚೆನ್ನಾಗಿರೋದ್ರಿಂದ ನಮ್ಮ ಪಕ್ಷ ಉತ್ತಮವಾಗಿದೆ ಅದರಿಂದ ಇಬ್ರಾಹಿಂ ಬರುವುದರಿಂದ ಎಲ್ಲ ಅಲ್ಪಸಂಖ್ಯಾತರು ಮತ್ತು ಎಲ್ಲ ಜನಾಂಗ ಜಾತಿಯವರಿಗೆ ಒಂದು ಸಂದೇಶ ಕೊಡ್ತಾರೆ ಯಾವುದೇ ಒಂದು ಅಲ್ಪಸಂಖ್ಯಾತರಿಗೆ ಸೀಮಿತವಾದ ನಾಯಕರಲ್ಲ ಅವರು ಎಲ್ಲ ಜಾತಿ ಜನಾಂಗದವರಿಗೆ ಒಂದು ಸಂದೇಶ ಕೊಡ್ತಾರೆ ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಕಾರ್ಯಕ್ರಮ ಸಂಜೆ 4 ಗಂಟೆಗೆ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಆ ಸ್ಥಳ ಬಂದು ಗಾಂಧಿನಗರ ಸರ್ಕಲ್ ಅಷ್ಟೇ ಈಗಾಗಲೇ ಅವರು ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ ಈಗಾಗಲೇ ಪಂಚರತ್ನ ಮುಗಿತು ನಮ್ಮ ಕಿತ್ತೂರಲ್ಲೂ ಇವತ್ತು ಯಶಸ್ವಿಯಾಗಿ ಪಂಚರತ್ನ ಎಲ್ಲ ಪಾಯಿಂಟ್ಗೂ ಹೋಗಿ ಕೊನೆಗೆ ರಾತ್ರಿ 2 ಗಂಟೆ ನಮ್ಮ ಮುಗಿಸಿದ ಕಾರ್ಯಕ್ರಮ ಅವರು ತಂಗುದಾಣ ತಲುಪಿದ್ದು ಒಂದು 2 ಗಂಟೆ ಆಯಿತು ಎಲ್ಲ ಪಾಯಿಂಟ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳು ಕುಮಾರಣ್ಣ ಅಭಿಮಾನಿಗಳು ಆತ್ಮೀಯ ಹಿತೈಷಿಗಳು ಎಲ್ರಿಗೂ ಮತ್ತು ಪತ್ರಕರ್ತರು ಎಲ್ರಿಗೂ ನನ್ನ ಅವ್ರಿಗೆಲ್ಲರೂ ಏನೆಲ್ಲ ಶ್ರಮಿಸಿದ್ರು ಅವ್ರಿಗೆಲ್ರಿಗೂ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತೀನಿ ಈಗಾಗಲೇ ಪಂಚರತ್ನ ಚಿತ್ರದಲ್ಲಿ ಯಶಸ್ಸು ಕಂಡು ಒಂದು ಸಂಚಲನ ಮೂಡಿಸಿದೆ ಈ ಬಾರಿ JDS ತಿಟ್ಟುಗಳಲ್ಲಿ ಶಕ್ತಿ ಸೇರ್ಪಡೆ ಆದ ನಂತರ ಹೆಚ್ಚಿನ ಶಕ್ತಿ ಬಂದಿದೆ JDS ಶಕ್ತಿ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣೋದಕ್ಕೆ ಮುಂದಿನ ಚುನಾವಣೆಯಲ್ಲಿ ನಮ್ಮ JDS ಅಭ್ಯರ್ಥಿ ನಾವು ಶಾಂತಕುಮಾರ್ MLA ಆಗೋದಕ್ಕೆ ಬಹುಶಃ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒತ್ತು ಕೊಟ್ಟರು ಜನ ಎಲ್ಲ ಯಶಸ್ವಿಯ ವಿಷಯ ಹಾಗಾಗಿ ಇವತ್ತು ಅವ್ರಿಗೆಲ್ಲರಿಗೂ ಒಂದು ನಮ್ಮ ಧನ್ಯವಾದಗಳು ತಿಳಿಸಿ ಈಗಲೇ ಸಂಚಲನ ಈಗ ನಮ್ಮ ಅಧ್ಯಕ್ಷನು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಕಡೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆಗೆ ಇವತ್ತು ಪ್ರವಾಸ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ತಿಟ್ಟೂರನ್ನು ಈಗ ನಮಗೆಲ್ಲ ಭಾಗದಲ್ಲೂ ನಮ್ಮ ಸಮಾವೇಶ ಒಂದು ಗಾಂಧಿನಗರದ ಅಲ್ಪಸಂಖ್ಯಾತ ಸಮಾವೇಶವನ್ನು ಮಾಡಬೇಕಾಗಿತ್ತು ಹಾಗಾಗಿ ಆ ಕಾರ್ಯಕ್ರಮ ಅಲ್ಪಸಂಖ್ಯಾತ ಸಮಾವೇಶ ಮಾಡೋದಕ್ಕೆ ಮತ್ತು ಈಗಾಗಲೇ ಅಲ್ಪಸಂಖ್ಯಾತ ಏನೆಲ್ಲ ಕಡೆಗಣಿಸಿದ್ದಾರೆ ನಮ್ಮ ತಿಟ್ಟೂರು ಆಡಳಿತ ವ್ಯವಸ್ಥೆಯಲ್ಲಿ ಬಂದಿರೋವಂಥ ರಾಜಕಾರಣಿಗಳು ತಿದ್ದಿರ ರಾಜಕಾರಣಿಗಳು ತಿಟ್ಟೂರು ಗಾಂಧಿನಗರನ ಇವತ್ತೆಲ್ಲ ಎಲ್ಲೋ ಒಂದು ಕಡೆ ಮೀಸಲಾತಿ ಚುನಾವಣೆ ಮೀಸಲಾತಿಗಾಗಿ ಇವತ್ತು ಇಟ್ಕೊಂಡಿದ್ದಾರೆ ಬಹುಶಃ ಇವತ್ತು ನಾನು ಹೋರಾಟಗಳು ಮಾಡಿದ್ದೀನಿ ಗಾಂಧಿನಗರದ ಹಲವಾರು ಸಮಸ್ಯೆಗಳನ್ನು ಇಟ್ಕೊಂಡು ನಮ್ಮ ಅಂಡರ್ ಪಾಸ್ ಇವತ್ತು ಮಾಡಬೇಕು ಅಂತ ಹೋರಾಟ ಮಾಡಬೇಕು ರೈಲ್ವೆ ಟ್ರಾಫಿಕ್ ಆಗಿ ಜನಗಳು ನಿತ್ಯ ಸಮಸ್ಯೆ ಅವ್ರಿಗೆ ಅನುಕೂಲ ಆಗಬೇಕು ಅಂತ ನಾವು 2 ಬಾರಿ ಧರಣಿ ಮಾಡಿದ್ವಿ ಅದು ಕಾರ್ಯ ಚಾಲನೆ ಕೊಟ್ಟು ವರ್ಷ 4 ವರ್ಷ ಆದ್ರೂ ಹಂಗೆ ಆ ಮೆಟೀರಿಯಲ್ಸ್ ಎಲ್ಲ ವೇಸ್ಟ್ ಆಗಿದೆ ಮತ್ತೆ ಈಗ ಮೆಟೀರಿಯಲ್ಸ್ ತಂದು ಮತ್ತೆ ಶುರು ಮಾಡಿದೆ ನಾವು ಹೋರಾಟಗಳು ಮಾಡಬೇಕಾಗಿ ಏಕೆಂದರೆ ಅಲ್ಲಿನ ರಂಗಾಪುರ ಜನಕ್ಕೆ ಇರ್ಬೋದು ಗಾಂಧಿನಗರಕ್ಕೆ ಅನುಕೂಲಕ್ಕಾಗಿ ಅವ್ರ ಮೂಲಭೂತ ಸೌಕರ್ಯಗಳು ಸಮಸ್ಯೆ ಪಾಪ ಅವ್ರ ಬ್ಯಾಂಕ್ ಬೇಕು ಅಲ್ಲೊಂದು ಅಂತ ತುಂಬ ಸಮಸ್ಯೆ ಕೇಳ್ತಾ ಇದ್ದರು ಆಮೇಲೆ ಯಾವ ಕಡೆ UGD ವ್ಯವಸ್ಥೆ ಆಗಿಲ್ಲ ರೋಡ್ನ ಅಭಿವೃದ್ಧಿ ಆಗಿಲ್ಲ ಅದಕ್ಕಾಗಿ ಹೋರಾಟಗಳು ಮಾಡಿದ್ರು ಹಾಗಾಗಿ ಇವತ್ತು ಬರೀ ಚುನಾವಣೆಗೆ ಮೀಸಲಾಟಿ ಅಂದರೆ ಯಾವುದೋ ಒಂದು ಪಕ್ಷಕ್ಕೆ ಚುನಾವಣೆಯಲ್ಲಿ ಇವತ್ತು ಜನ ಎಲ್ಲ ಬೆಂಬಲ ಕೊಡ್ತಾ ಇದ್ದರು ಅದನ್ನು ಮೀರಿ ಈ ಬಾರಿ JDS ಪಂಚರತ್ನ ಯಾತ್ರೆ ಮುಖಾಂತರ ಇವತ್ತು ಎಲ್ಲ ಕಡೆ ಅವ್ರದ್ದೇ ಆದ ಛಾಪು ಮೂಡಿಸಿದೆ ಇವತ್ತು ರಾಜ್ಯದಲ್ಲಿ ಏನೆಲ್ಲ JDS ಪಕ್ಷ ಇವತ್ತು ಒಂದು 30-35 ಅಂತ ಅಂದ್ಕೊಂಡಿದ್ರು ಇವತ್ತು ಈ ಬಾರಿ ಬಹುಶಃ ಒಂದು 70-100 ಕುಮಾರಣ್ಣ ಅವರ ಟಾರ್ಗೆಟ್ 123 ಇದೆ ಅದನ್ನು ರೀಚ್ ಆಗೋದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಬಹುಶಃ ಅದು ರೀಚ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ
ಕನಿಷ್ಠ ಪಕ್ಷ ನಮ್ಮ ಈಗಿನ ಸಿ ರಿಪೋರ್ಟ್ ಬರೋದ್ರ ಪ್ರಕಾರ 60-70 ಸೀಟ್ ಈಗಾಗಲೇ ಸಮೀಕ್ಷೆ ಕೊಟ್ಟಿದ್ದಾರೆ. ಇನ್ನೂ ಒಂದೂವರೆ ತಿಂಗಳಿದೆ. ಅಷ್ಟರೊಳಗಡೆ ಪಂಚರತ್ನ ಎಲ್ಲ ಭಾಗಗಳು ತಲುಪಿ ಬಹುಶಃ ಯಶಸ್ಸು ಕಂಡಲ್ಲಿ ಜನರಲ್ಲಿ ಒಂದು ಮನ ಪರಿವರ್ತನೆ ಆಗಿದೆ. ರಾಷ್ಟ್ರೀಯ ಪಕ್ಷಗಳನ್ನು ಹೊರತುಪಡಿಸಿ ಎಲ್ಲ ಒಂದು ಕಡೆ ನಮ್ಮ ಇವತ್ತು ರೀಜನಲ್ ಪಾರ್ಟಿ ನಮ್ಮ ಪ್ರಾದೇಶಿಕ ಪಕ್ಷ ಜನತಾದಳನ್ನು ಬೆಂಬಲಿಸೋಣ. ಎರಡು ಪಕ್ಷಗಳು ಇವತ್ತು ಅವರವರ ಕಿತ್ತಾಟದಲ್ಲಿ ಉತ್ತಮ ಆಯ್ಕೆ ನಮ್ಮ ಜೆ ಡಿ ಎಸ್ ಅಂತ ಜನಗಳಲ್ಲಿ ಒಂದು ಅಭಿಪ್ರಾಯ ಮೂಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಕಿತ್ತೂರಲ್ಲೂ ಇವತ್ತು ಹೆಚ್ಚಿನ ಒಂದು ಒತ್ತು ಕೊಟ್ಟು ಸಂಘಟನೆಗೆ ಗಾಂಧಿನಗರದ ಈ ಒಂದು ಭಾಗದ ಜನತೆಗೆ ಅವರ ಸಮಸ್ಯೆಗಳಿರ್ಬೋದು, ಅವರ ಕುಂದುಕೊರತೆಗಳಿರ್ಬೋದು, ಜೆ ಡಿ ಎಸ್ ಬರೀ ವೋಟ್ ಬ್ಯಾಂಕಾಗಿ ಮೀಸಲಾಗಿಲ್ಲ, ಅವರ ಯಾವುದೇ ಸಮಸ್ಯೆ ಇದ್ರೂ ಅವರಿಗಾಗಿ ಅವರ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಲಿಕ್ಕೆ ಏನೆಲ್ಲ ವಂಚಿತರಾಗಿದ್ದಾರೆ ಹಲವಾರು ವರ್ಷಗಳಿಂದ, ಅದನ್ನು ನೀವು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಅಧಿಕಾರ ಬಂದ ತಕ್ಷಣ ಅವರ ಬ್ಯಾಂಕ್ ಇರ್ಬೋದು ಬೇರೆ ಏನೆಲ್ಲ ಸವಲತ್ತುಗಳಿಗೆ ನಾವು ಸ್ಪಂದಿಸ್ತೀವಿ ಅಂತ ಒಂದು ಧೈರ್ಯ ಹೇಳೋದಕ್ಕೆ ಭರವಸೆ ಕೊಡೋದಕ್ಕೆ ಈ ಒಂದು ಅಲ್ಪಸಂಖ್ಯಾತರ ಸಮಾವೇಶ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರು ಅವತ್ತು ಕಾರ್ಯಕ್ರಮದಲ್ಲಿ ಬಂದು ಮತ್ತು ಅನೇಕ ವಿಚಾರಗಳ ಬಗ್ಗೆ ಅವತ್ತು ಚರ್ಚೆ ಮಾಡ್ತಾರೆ. ಸ್ಥಳ ಇದೆ ಸರ್,